ಎಲ್ರಿಗೂ ನಮಸ್ತೆ. ನಾನಿವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಾಳು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಮೊಳಕೆ ಕಾಳು ಸಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ. ಎಲ್ಲರೂ ಮೊಳಕೆ ಕಾಳು ಸಾಂಬಾರು ಜೊತೆಗೆ ಮುದ್ದೆ ಕಾಂಬಿನೇಷನಲ್ಲೇ ಮಾಡ್ತಾರೆ. ನಾನಿವತ್ತು ನನ್ನ ಸ್ಟೈಲ್ನಲ್ಲಿ ಮೊಳಕೆ ಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆಗೆ ಮೊಳಕೆ ಕಾಳು ಸಾಂಬಾರು ಹೇಗಿರುತ್ತೆ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೊಳಕೆ ಕಟ್ಟಿರುವಂಥ ಕಾಳನ್ನ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಮೊಳಕೆನ ಹೇಗೆ ಮಾಡೋದು ಅಂತ. ಒಂದಿನ ಪೂರ್ತಿ ನೆನೆಸಿ ನೀರನ್ನು ಸೋಸಿ ಒಂದು ಡಬ್ಬ ಅಥವಾ ಪಾತ್ರೆಯಲ್ಲಿ ಹಾಕಿ ಕ್ಯಾಪ್ ಹಾಕಿಟ್ಟರೆ ನೀಟಾಗಿ ಮೊಳಕೆ ಬರುತ್ತೆ ಈ ರೀತಿ. ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಒಂದ್ಸಲ ವಾಶ್ ಮಾಡ್ಕೊಳ್ಬೇಕು. ಎರಡು ದಿನ ಡಬ್ಬದಲ್ಲಿ ಹಾಕಿಟ್ಟಿರ್ತೀವಿ, ಹಾಗಾಗಿ ಸ್ವಲ್ಪ ಲೈಟಾಗಿ ಮೇಲುಗಡೆ ಎಲ್ಲ ಪಾಚಿ ಪಾಚಿ ಬಂದ ಹಾಗಿರುತ್ತೆ. ಈ ರೀತಿ ವಾಶ್ ಮಾಡಿಕೊಂಡ್ರೆ ಫ್ರೆಶ್ ಆಗುತ್ತೆ. ಹಾಗಾಗಿ ಈಗ ಇದನ್ನು ನಾನು ಒಂದು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಸೋಸಿ. ಕುಕ್ಕರ್ನಲ್ಲಿ ಮಾಡೋದಕ್ಕಿಂತ ಒಲೆಯಲ್ಲಿ ಮಾಡೋದು ತುಂಬ ರುಚಿ ಬರುತ್ತೆ. ಸಾಮಾನ್ಯವಾಗಿ ಊರ ಕಡೆ ಎಲ್ಲ ಒಲೆಯಲ್ಲೇ ಬೇಯಿಸಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೇ ನಾನು ಒಂದು 2-3 ಹಿಕ್ಲು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಮೀಡಿಯಂ ಸೈಜ್ದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಟೊಮೆಟೊ, ಹುಳಿ ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ಸ್ಪೂನ್ ಉಪ್ಪು, ಜೊತೆಗೆ 1 ಕಾಲು ಟೇಬಲ್ಸ್ಪೂನ್ ಹಳದಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಟೇಬಲ್ಸ್ಪೂನಷ್ಟು ಎಣ್ಣೆ. ಈಗ ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿ ನಾನಿಲ್ಲಿ 2 ವಿಷಲ್ನ ಬರೆಸ್ತಾ ಇದ್ದೀನಿ, 2 ಲಾಂಗ್ ವಿಷಲ್ ಬರೆಸ್ತಾ ಇದ್ದೀನಿ. ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇದು ಬೇಯಷ್ಟೊಳಗಡೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ 1/2 ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಫ್ರೆಶ್ ಇದ್ದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ 1 ಆನಿಯನ್ನು ದುಡಿದು, ಜೊತೆಗೆ 1 ಟೊಮೆಟೊ, ಅದು ಆ್ಯಪಲ್ ಟೊಮೆಟೊ, ಸಿಹಿ ಟೊಮೆಟೊ ತೊಗೊಂಡಿದ್ದೀನಿ. ಆವಾಗಲೇ 1 ಹುಳಿ ಟೊಮೆಟೊನ ಮೊಳಕೆ ಕಾಳು ಜೊತೆ ಹಾಕಿದ್ದೆ. ಹಾಗಾಗಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 3 ಟೇಬಲ್ಸ್ಪೂನು ಉರಿದಿರುವಂಥ ಧನಿಯ ಬೀಜ. ಫ್ರೆಶ್ ಆಗಿರುತ್ತೆ ಧನಿಯ ಬೀಜನ ಹಾಕ್ಕೊಂಡ್ರೆ. ಹಾಗಾಗಿ ನಾನು ಎಲ್ಲ ಅಡುಗೆಗೂ ಧನಿಯ ಬೀಜನೇ ಯೂಸ್ ಮಾಡ್ತೀನಿ. 1-3 ಹಿಕ್ಲು ಬೆಳ್ಳುಳ್ಳಿ ಸಣ್ಣದಾಗಿ, ಪಿಂಚಷ್ಟು ಹಳದಿ ಪೌಡರು, ಜೊತೆಗೆ 2 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಟೇಬಲ್ಸ್ಪೂನು ಸಾಂಬಾರು ಪೌಡರು. ಸಾಂಬಾರು ಪೌಡರು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ, ಜೊತೆಗೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ರುಬ್ಬಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊಳ್ಬೇಕು, ಸ್ಮೂತ್ ಬರಬೇಕು. ಸ್ಮೂತ್ ಪೇಸ್ಟ್ ಬಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕುಕ್ಕರು ವಿಷಲ್ ಆಗಿ, ವಿಷಲ್ ಕೂಡ ತಣ್ಣಗಾಗಿದೆ. ನಾನಿಲ್ಲಿ ಲಿಡ್ಡನ್ನು ಓಪನ್ ಮಾಡಿದ್ದೀನಿ, ಚೆನ್ನಾಗಿ ಕೂಡ ಬೆಂದಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮುದ್ದೆಗಾದರೆ ತುಂಬ ತೆಳು ಇದ್ದರೆ ಚೆನ್ನಾಗಿರುತ್ತೆ, ಹಾಗೆ ರೈಸ್ಗೂ ಕೂಡ. ಒಂದು ವೇಳೆ ರೊಟ್ಟಿಗೆ, ಅಕ್ಕಿ ರೊಟ್ಟಿಗಾದರೆ ತುಂಬ ಗಟ್ಟಿ ಇರಬೇಕು, ತೆಳು ಇದ್ದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ನಾನಿಲ್ಲಿ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ನಾನು ನೋಡಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸೌಟ್ ಮಾಡಬೇಕು. ಸೌಟ್ ಮಾಡಿ 1-5-10 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಇನ್ನು ಸ್ವಲ್ಪ ಮಸಾಲೆ ಹಿಡಿಬೇಕು ಸಾಂಬಾರಿಗೆ. ಅದಕ್ಕೂ ಮುಂಚೆ ಇಲ್ಲಿ 1 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಕಾಳು ಬೇಯುವಾಗ 1 ಟೇಬಲ್ಸ್ಪೂನ್ ಉಪ್ಪನ್ನು ಹಾಕಿದ್ದೆ, ಹಾಗಾಗಿ ಈಗ 1 ಟೇಬಲ್ಸ್ಪೂನ್ ಹಾಕ್ತಾ ಇದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಂಡ್ರೆ ಮತ್ತೆ ಹಾಕ್ಕೊಳ್ಬೋದು, ಒಟ್ಟಿಗೆ ಹಾಕ್ಕೊಂಡ್ರೆ ಉಪ್ಪಾಗ್ಬಿಡುತ್ತೆ. ಹಾಗಾಗಿ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ನಾನು 5-10 ನಿಮಿಷ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಬರುತ್ತೆ, ಅದರಲ್ಲೂ 1 ಟೈಮ್ ಬಿಟ್ಟು ತಿಂದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಹುರುಳಿಕಾಳು ಸಾಂಬಾರು ಸಾಮಾನ್ಯ ಕುದಿಸಿದಂಗೆ ಟೇಸ್ಟ್ ಬರ್ತಾ ಇರುತ್ತೆ. 5-10 ನಿಮಿಷ ಕುದ್ದ ನಂತರ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಕರಿಬೇವು, ಬೆಳ್ಳುಳ್ಳಿ, ಜೊತೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ಬೆಳ್ಳುಳ್ಳಿ ಬದಲು ಹಿಂಗಿದ್ರೆ ಹಿಂಗು ಕೂಡ ಹಾಕ್ಕೊಳ್ಬೋದು, ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಹಿಂಗಿಲ್ಲ ಅಂದರೆ ಬೆಳ್ಳುಳ್ಳಿನ ಯೂಸ್ ಮಾಡ್ಬೋದು. ಘಮ ಘಮ ಅಂತ ಇರುತ್ತೆ ಸಾಂಬಾರ್ನಲ್ಲಿ ಒಗ್ಗರಣೆ ಹಾಕಿದ ನಂತರ. ನೋಡಿ ರೆಡಿಯಾಗಿದೆ ಮೊಳಕೆ ಕಾಳು ಸಾಂಬಾರು. ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ. ಮುದ್ದೆಗಂತೂ ಸಖತ್ ಕಾಂಬಿನೇಷನ್, ಎಲ್ರಿಗೂ ಗೊತ್ತಿದೆ. ಹಾಗೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿಗಂತೂ ಸೂಪರಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.